ಇಪ್ಪತ್ತೆಂಟು ದೆಹಲಿ ಪ್ರವಾಸದ ಉದ್ದೇಶ ಏನ್ ಸರ್? ಇಪ್ಪತ್ತೇಳು ಇಪ್ಪತ್ತೆಂಟದಲ್ಲಿ ದೆಹಲಿ ಪ್ರವಾಸದ ಉದ್ದೇಶ ಸರ್? ವರಿಷ್ಠ ಏನಾದ್ರು ಭೇಟಿ ಆಗಂತ ಯಾರು ಹೇಳಿದ್ರು? ನಾ ಡೆಲ್ಲಿಗೆ ಹೋಗ್ತೀನಿ ಅಂತ ಇನ್ನು ತೀರ್ಮಾನನೇ ಮಾಡಿಲ್ಲ. ನಂದಿನಿ ಕಾರ್ಯಕ್ರಮ ಸಂಬಂಧಪಟ್ಟ ನಂದಿನಿ ಅವ್ರು ಕೇಳಿದ್ದ, ನನಗೆ ಗೊತ್ತಿಲ್ಲ. ಇಪ್ಪತ್ತೇಳು ಇಪ್ಪತ್ತೆಂಟು ದೆಹಲಿಗೆ ಹೋಗ್ತಾ ಇಲ್ಲ ಸರ್. ಸರ್, ಈಗ ಇವಾಗ ಏನಂದ್ರೆ ಸರ್, ಈಗ ಜಾತಿ ಗಣತಿ ಜಾರಿ ಮಾಡ್ಬೇಕು ಅಂತ ಹೇಳಿ ರಾಯರೆಡ್ಡಿ ಅವರು ಒತ್ತಾಯ ಮಾಡಿದ್ರು ಇವತ್ತು. ಸರ್, ಈಗ ಇವತ್ತು ಸಿಂಧೂರಲ್ಲಿ ಘೋಷಣೆ ಮಾಡ್ಲಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಸಿ, ನಾನೇನು ಹೇಳಿದ್ದೀನಿ ಅಂತಂದ್ರೆ, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡಿದ್ರು ಮೈಸೂರಿನಲ್ಲಿ. ಆ ಸಮಾವೇಶದಲ್ಲಿ ಹೇಳಿದ್ದೆ, ನಾನು ರಿಪೋರ್ಟನ್ನು ತಗೊಂಡಿದ್ದೀವಿ, ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸ್ಬೇಕು, ಅಲ್ಲಿ ಚರ್ಚೆ ಆಗಬೇಕು, ಆಮೇಲೆ ಅದು ಜಾರಿಯಾಗಿ ಮಾಡಬೇಕು, ಅದಾದಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ. ಆ ಹಿನ್ನೆಲೆಯಲ್ಲಿ ಹೇಳಿರಬೇಕು ಅಂತ ಅನಿಸುತ್ತೆ. ಭೇಟಿ ಮಾಡಿದ್ರೆ ನಿಜ ಹೇಳುದ್ರದ್ದು ನಿಜ, ಬಟ್ ಯಾವಾಗ ಮಾಡ್ತೀವಿ? ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ, ಅದನ್ನ ಕ್ಯಾಬಿನೆಟ್ ಮುಂದೆ ಮಂಡಿಸಿ ನಾನು ಬ್ಯಾಕ್ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡಿ ಆಮೇಲೆ ಟೇಕ್ ಎ ಡಿಸಿಷನ್. ಮುಂದಿನ ವಾರ ಅಂತ ಹೇಳಿಲ್ರಿ, ಸಿ ಮುಂದಿನ ವಾರ ಅಂತ ಹೇಳಿಲ್ಲ. ಅವ್ರ ಅಭಿಪ್ರಾಯ, ಅವ್ರ ಒತ್ತಾಯ ಆಗಿರ್ಬೋದು, ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು. ಬಟ್ ಮುಂದಿನ ವಾರ ನಾವು ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಜೊತೆ ಕಮಿಟಿ ಅವರ ಇಲಾಖೆ ಜೊತೆ ಮಾತಾಡಿ ಆಮೇಲೆ ಆ ವರದಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು, ಆಮೇಲೆ ಅಸೆಂಬ್ಲಿ ಮುಂದೆ ಮಂಡಿಸ್ಬೇಕು, ಇವೆಲ್ಲ ಆಗ್ಬೇಕಲ್ಲ ಪ್ರೊಸೀಜರ್. ಅವ್ರ ಉದ್ದೇಶ ಏನು ಸರ್? ಎಲ್ಲರಿಗೂ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಸಿಗುತ್ತೆ, ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ, ಜಾತಿ ಗಣತಿ ವರದಿನ ಘೋಷಣೆ ಮಾಡಿದ್ರೆ ಅಂತ. ಅವೆಲ್ಲ ನನ್ನ ಜೊತೆ ಚರ್ಚೆ ಮಾಡಿದ್ರಪ್ಪ, ಚರ್ಚೆ ಮಾಡಿದ್ದು. ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್. ಓಕೆ, ಒಬ್ಬರು ಮಾತಾಡ್ರಿ ಸುಮ್ಮನೆ. ಅವರು ಈಗ ಅವ್ರ ಪ್ರಶ್ನೆ ಏ ತಾಳ್ರಿ, ಅವ್ರ ಕೇಳ್ರಿ. ಒಳ ಮೀಸಲಾತಿ ಸುಪ್ರೀಂ ಕೋರ್ಟು ಡಿಸಿಷನ್ ಕೊಟ್ಟಿದೆ, ಅದು ನಾನು ಕ್ಯಾಬಿನೆಟ್ನಲ್ಲಿ ಮತ್ತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು. ಅವ್ರು ಯಾವ ಪಾರ್ಟಿಯವರು? ಜೆ ಡಿ ಎಸ್ನವರು, ಹಿರಿಯ ನಾಯಕ ಲೀಡರ್ ಅಲ್ವಾ? ಅವ್ರು ಹೇಳಿರೋದು ಸರಿ ಇದೆ ಇರ್ಬೇಕು. ಅವ್ರು ಹೇಳಿರೋದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಕುಮಾರಸ್ವಾಮಿ ಅವರು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತ ಹೇಳಿ ಅದಕ್ಕೆ ಟೀಕೆ ಮಾಡಿದ್ರು. ಯಾಕಂತಂದ್ರೆ ಅವ್ರ ಪಕ್ಷದವ್ರೆ ಅಲ್ವಾ? ಅವ್ರು ಯಾರೋ ಏನಾಗಿದ್ದಾರೆ? ಅವರು ಕೋರ್ ಕಮಿಟಿ ಚೇರ್ಮನ್. ಅವ್ರು ಹೇಳಿದ ಮೇಲೆ ಏನಂತ ಅರ್ಥ ಅರ್ಥ ಏನ್ರಿ ಅರ್ಥ? ಅದು ಮಾತಾಡಲ್ಲ ನೀವು. ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ ಭಯ ಅವ್ರಿಗೆ. ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲ ಜೆ ಡಿ ಎಸ್ ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. ಪುನಃ ಮತ್ತೆ ದಸರಾ ಮಾಡಲ್ವ ನಾವು? ಅದ್ರ ಅರ್ಥ ಏನು? ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ. ಕೇಳ್ರಿ, ನನ್ನ ಮಾತು ಕೇಳ್ರಿ. ನಾನು ಹೇಳ್ದವನು ನೀ ಹೇಳ್ದ ಕೇಳಲ್ಲ, ಸ್ಟೇಟ್ಮೆಂಟ್ ಮಾಡಿರೋನು ನಾನು. ಎವ್ರಿ ಇಯರ್ ದಸರಾ ಮಾಡ್ತೀವಿ, ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ. ಮತ್ತೆ ನಿಮ್ ಜೊತೆ ಹೇಳಿದ್ರಂತ
ಅಲ್ಲ ನಿನ್ ಜೊತೆ ಹೇಳಿದ್ರೇನೆ ಹಂಗಂತ, ನಿನ್ ಜೊತೆ ಹೇಳಿದ್ರ ನೀನು ಈ ಊಹೆ ಮಾಡ್ಕೊಳ್ಳೋದು ಬೇಡ. ನಿನ್ ಜೊತೆ ಹೇಳಿದ್ರ ಹೇಳಿಲ್ಲ ಅಂದ್ರೆ ಬಿಡು. ಏ ಕೇಳ್ರಿ ಇಲ್ಲಿ ಯಾರು ಯಾರ ಜೊತೆ ಖರ್ಗೆ ಅವ್ರು ಏನಾಗಿದ್ದಾರು? ಎಐಸಿಸಿ ಪ್ರೆಸಿಡೆಂಟ್ ಇವ್ರು ಏನಾಗಿದ್ದಾರು? ಮತ್ತೆ ಮಿನಿಸ್ಟರ್ ಎಐಸಿಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಕಲ್ಪಿಸೋದೇನು? ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್, ನಿಮ್ದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಏನಪ್ಪ? ಸಿ ನೋಡ್ರಿ, ಈ ಊಹಾ ವಾರ್ತೆ ಇದೆಯಲ್ಲ, ಇದು ಬಿಡ್ಬೇಕು. ನೀವು ಊಹೆ ಮಾಡ್ಕೊಂಡು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋದು, ಒಳ್ಳೇದು ಯಾಕೆ ಯೋಚನೆ ಮಾಡಲ್ಲ? ಸೋ ನಾ ಡೆಲ್ಲಿಗೆ ಹೋಗಲ್ರಿ, ಯಾವನೇ ಎಷ್ಟು ಸಾರಿ ಕೇಳ್ತೀಯ ಅದನ್ನ? ಒಂದ್ ವಿಷಯ ಸರ್, ನಾ ಡೆಲ್ಲಿಗೆ ಹೋಗಲ್. ಯಾರು ಹೇಳ್ಕೊಟ್ಟವ್ರು ನಿನ್ಗೆ? ಯಾರು ಮಾಹಿತಿ ಬತ್ತರ್ ಕೊಟ್ಟವ್ರು ಯಾರ್ರೀ ಮಾಹಿತಿ? ನಾ ನಿನ್ಗೆ ಮಾಹಿತಿ ಯಾರ್ರೀ ಕೊಟ್ರು? ಸುಮ್ಮನೆ ನೀವು ನೋಡ್ರಿ, ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇಲ್ಲದವ್ರು ಹಿಂಗೆ ಆಗೋದು? ನಿಮ್ಗೆ ಇನ್ವೆಸ್ಟಿಗೇಷನ್ ಇಲ್ಲ, ಏನಿಲ್ಲ, ಸುಮ್ಮನೆ ಯಾರೋ ಹೇಳಿದ್ರು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ? 27-28ಗೆ ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ? ಹೇಳಿದ್ದೀನಾ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.